ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಫಿಟ್ನೆಸ್ ಗೈಡ್ ರಾಘು. ಹಾಗೂ ಇವತ್ತು ನಾವು ಮಾತಾಡ್ತಿರೋಂಥ ವಿಷಯ, ಬರೀ ಡಯಟ್ ಮಾಡೋದ್ರಿಂದ ನೀವು ಸಣ್ಣ ಆಗ್ಬೋದಾ ಮತ್ತು ಡಯಟ್ನ ಫಾಲೋ ಮಾಡೋದ್ರಿಂದ ನಿಮ್ಮ ಬಾಡೀಲಿರೋಂಥ ಬೊಜ್ಜನ್ನ ಕರಗಿಸ್ಬೋದಾ ಇಲ್ವಾ ಅಂತ ಇದನ್ನೆಲ್ಲ ಇವತ್ತು ತಿಳ್ಕೊಳ್ಳೋಣ. ಲೆಟ್ಸ್ ಗೋ. ತುಂಬ ಸುತ್ತಿ ಬಳಸಿ ಪಾಯಿಂಟ್ಗೆ ಬರೋದಕ್ಕಿಂತ ಡೈರೆಕ್ಟಾಗಿ ಪಾಯಿಂಟ್ ಜಂಪ್ ಮಾಡೋಣ. ಡಯಟ್ ಮಾಡೋದ್ರಿಂದ ನೀವು ಸಣ್ಣ ಆಗ್ಬೋದಾ ಮತ್ತು ಡಯಟ್ ಮಾಡಿ ನಿಮ್ಮ ಬಾಡಿಲಿರೋಂಥ ಬೊಜ್ಜನ್ನ ಕರಗಿಸ್ಕೊಬೋದಾ ಅನ್ನೋದಕ್ಕೆ ಉತ್ತರ ಹೌದು. ನಿಜವಾಗ್ಲೂ ನೀವು ಬರೀ ಡಯಟ್ ಮಾಡೇನೇ ನೀವು ಸಣ್ಣ ಆಗ್ಬೋದು ಮತ್ತು ನಿಮ್ಮ ಬಾಡಿಲಿರೋಂಥ ಬೊಜ್ಜನ್ನ ಕರಗಿಸ್ಕೊಬೋದು. ಓಕೆ, ಸೊ ಹೇಗೆ ಅನ್ನೋದಕ್ಕೆ ಒಂದು ಸಿಂಪಲಾಗಿ ಸೊಲ್ಯೂಷನ್ ಇದೆ, ಬಟ್ ಎಷ್ಟೊಂದು ಜನ ಮಾಡ್ತಿರೋ ತಪ್ಪನ್ನ ಫಸ್ಟು ತಿಳ್ಕೊಳ್ಳೋಣ. ಓಕೆ, ಸೊ ಯೂಟ್ಯೂಬಲ್ಲಿ ಇಲ್ಲ ಗೂಗಲ್ ಒಳಗಡೆ ಏನಾಗುತ್ತೆ ಅಂತಂದರೆ, ನಾನು ಸಣ್ಣ ಆಗಬೇಕು ಅಂದಿದ ತಕ್ಷಣ ನಾನು ಆಬ್ವಿಯಸ್ಲಿ ಗೂಗಲ್ಗೆ ಹೋಗಿ ಹೋಗ್ತೀನಿ. ಓಕೆ, ನಾನು ಅಲ್ಲಿ ಹೋಗಿ ಫ್ಯಾಟ್ ಲಾಸ್ ಡಯಟ್ ಪ್ಲ್ಯಾನ್ ಇಲ್ಲ ಅಂತಂದರೆ ನಾನು ಬೊಜ್ಜು ಕರಗಿಸ್ಕೊಬೇಕು, ಅದಕ್ಕೆ ನಾನೇನು ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ನೋಡ್ತೀರಿ. ಜಾಸ್ತಿ ತುಂಬ ಅಟ್ರಾಕ್ಟಿವ್ ಏನು ಅಂತಂದರೆ, 2 ವಾರದೊಳಗಡೆ 6 ಕೆಜಿ ಇಲ್ಲ ಅಂತಂದರೆ 3 ವಾರದೊಳಗಡೆ 15 ಕೆಜಿ ಅಂತಂದ್ಬಿಟ್ಟು ಎಲ್ಲಿ ನಾವು ಒಂದು ಇಮೇಜ್ ನೋಡ್ತಿರೋ ಅಲ್ಲಿಗೋ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡಿ ಅವ್ರು ಏನು ಮಾಡ್ತಿದ್ದಾರೋ ಅದನ್ನು ಈಸಿಯಾಗಿ ಫಾಲೋ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ಕೊಂಬಿಡ್ತೀರಿ. ಓಕೆ, ಅದ್ರ ಬಗ್ಗೆ ಏನೋ ತಿಳ್ಕೊಳ್ತೇನೆ. ಓಕೆ, ಈ ಥರ ಡಯಟ್ಸ್ನ ಏನಂತಾರೆ ಅಂದರೆ ಕ್ರ್ಯಾಶ್ ಡಯಟ್ ಅಂತಂತಾರೆ. ಕ್ರ್ಯಾಶ್ ಅಂತಂದರೆ ಹೆಸರಲ್ಲೇ ಇದೆ ಕ್ರ್ಯಾಶ್ ಅಂತಂದ್ಬಿಟ್ಟು, ಅದೇನು ಮಾಡುತ್ತೆ ಅಂತಂದರೆ ನಿಮ್ಮ ಮೆಟಾಬಾಲಿಸಮ್. ನಿಮ್ಮ ಮೆಟಾಬಾಲಿಸಮ್ ಅಂದರೆ ಏನು ಅಂದರೆ ನಿಮ್ಮ ಬಾಡಿ ಎಷ್ಟು ಕ್ಯಾಲರೀಸ್ನ ಕನ್ಸ್ಯೂಮ್ ಮಾಡುತ್ತೆ ಅನ್ನೋದು. ಓಕೆ, ಅದು ಮೆಟಾಬಾಲಿಸಮ್ ರೇಟ್ ಹೊಂದಿರುತ್ತೆ, ನಿಮ್ಮ ಬಾಡಿ ಎಷ್ಟು ಕ್ಯಾಲರೀಸ್ ಕನ್ಸ್ಯೂಮ್ ಮಾಡುತ್ತೆ ಅಂತ, ಅದನ್ನು ಕ್ರ್ಯಾಶ್ ಮಾಡುತ್ತೆ. ಓಕೆ, ಕ್ರ್ಯಾಶ್ ಅಂತಂದರೆ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಬಟ್ ನೀವು ಏನು ಮಾಡಬೇಕು ಅಂತಂದರೆ ಮೆಟಾಬಾಲಿಸಮ್ನ ಯಾವತ್ತೂ ಕಮ್ಮಿ ಮಾಡೋದಕ್ಕೆ ಟ್ರೈ ಮಾಡಬಾರ್ದು. ನಿಮ್ಮ ಮೆಟಾಬಾಲಿಸಮ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಏನಕ್ಕಂದರೆ ನಿಮ್ಮ ಬಾಡಿ ಇನ್ನೂ ಫಿಟ್ಟರ್ ಆಗಬೇಕು ಅಂತಂದರೆ ನೀವು ಮೆಟಾಬಾಲಿಸಮ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಈ ಕ್ರ್ಯಾಶ್ ಡಯಟ್ ಫಾಲೋ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಓಕೆ, ಸೊ ಬೆಳಿಗ್ಗೆ ನೀವು ಆ್ಯಪಲ್ ತೊಗೊಳ್ಳಿ, ಆಮೇಲೆ ಕಾರ್ನ್ಫ್ಲೇಕ್ಸ್ ತಿನ್ನಿ, ಮಧ್ಯಾಹ್ನ ಸ್ಯಾಲೆಡ್ ತೊಗೊಳ್ಳಿ, ಆಮೇಲೆ ಬೀಟ್ರೂಟ್ ಜ್ಯೂಸ್ ಕುಡೀರಿ ಅಂತ ಎಲ್ಲ ಇರುತ್ತೆ. ಎಷ್ಟೊಂದು ಕ್ರ್ಯಾಶ್ ಡಯಟ್ಸ್ ಪಿನ್ ಪಾಯಿಂಟ್ ಮಾಡಿ ಹೇಳ್ತಿಲ್ಲ ನಾನು ಸ್ಪೆಸಿಫಿಕ್ ಆಗಿ, ಬಟ್ ಓವರಾಲ್ ಆಗಿ ಹೇಳ್ತಿದ್ದೀನಿ. ಓಕೆ, ಈ ಕ್ರ್ಯಾಶ್ ಡಯಟ್ ನೀವು ಯಾವಾಗ ಇಂಪ್ಲಿಮೆಂಟ್ ಮಾಡ್ಕೊತೀರೋ ಅದು ನಿಮ್ಮ ಬಾಡಿಗೆ ಡಿಸೈನ್ ಮಾಡಿರಲ್ಲ, ಅದೊಂದು ಸಿಂಪಲ್ ಆಗಿ ಯಾವುದೋ ಒಂದು ಕ್ಯಾಲರಿ ಡೆಫಿಸಿಟ್ ಡಯಟ್ ಆಗಿರುತ್ತೆ. ಅಂದರೆ ಕ್ಯಾಲರಿ ನಿಮ್ಮ ಬಾಡಿ ಎಷ್ಟು ಬೇಕೋ ಅದಕ್ಕಿಂತ ತುಂಬಾ ಕಮ್ಮಿ ಅಂತ ಒಂದು ಡಯಟ್ ಅದು. ಓಕೆ, ನೀವು ಯಾವಾಗ ಬಾಡಿಗೆ ಕಮ್ಮಿ ಕೊಡ್ತಾ ಹೋಗ್ತಿರ್ತೀರೋ ಆವಾಗ ಬೈ ಡಿಫಾಲ್ಟ್ ಆಗಿ ಫ್ಯಾಟ್ ಇಂದ ಎನರ್ಜಿ ತೊಗೊಂಡು ಡಿರೈವ್ ಮಾಡ್ಕೊಂಡು ನಿಮ್ಮ ಕೆಲಸ ಏನೇನು ಬೇಕೋ ಅದನ್ನು ಮಾಡೋದಕ್ಕೆ ಹೆಲ್ಪ್ ಮಾಡ್ತಿರುತ್ತೆ. ಓಕೆ, ಯಾವಾಗ ಒಂದು ಟೈಮ್ ಇರುತ್ತೆ, ಇವಾಗ ನೀವು 70 ಕೆಜಿ ಇದ್ದೀ, ಆ ಡಯಟ್ನ ಸ್ಟಾರ್ಟ್ ಮಾಡಿ ನೀವು ಕಮ್ಮಿಯಾಗಿ 67 ಬರ್ತೀರಾ, 65 ಬರ್ತೀರಾ, ಅವಾಗ ತುಂಬ ಖುಷಿಯಾಗಿ ಹೋಗ್ತೀರ ನೀವು. ಒಂದು ಟೈಮ್ ಆದಮೇಲೆ ಏನಾಗುತ್ತೆ ಅಂದರೆ ನೀವು ಎಷ್ಟೇ ಏನೇ ಮಾಡಿದ್ರೂ ಅದು ಆ್ಯಕ್ಚುಯಲಾಗಿ ವರ್ಕ್ ಆಗಲ್ಲ. ಅದಾದಮೇಲೆ ಏನಾಗ್ತಿರುತ್ತೆ ಅಂತಂದರೆ ನೀವು ಆ ಟೈಮ್ ಒಳಗಡೆ 5 ಕೆಜಿ ಏನು ಕಮ್ಮಿ ಮಾಡ್ಕೊಂಡಿರ್ತಿರಲ್ಲ ಅಷ್ಟರೊಳಗಡೆ ನಿಮ್ಮ ಮೆಟಾಬಾಲಿಸಮ್ ಕ್ರ್ಯಾಶ್ ಡೌನ್ ಆಗೋಗಿರುತ್ತೆ. ಕ್ರ್ಯಾಶ್ ಡೌನ್ ಅಂತ ಅಂದರೆ ನೀವು ಅದನ್ನು ಮೇಲ್ ವಾಪಸ್ ತೊಗೊಂಬರ್ಬೇಕು ಅಂದರೆ ತುಂಬಾ ಕಷ್ಟಪಡಬೇಕು. ಓಕೆ, ಅದ್ರ ಜೊತೆ ಇನ್ನೂ ಜನ ಏನು ಮಾಡ್ತಾರೆ ಅಂತಂದರೆ, ಓಕೆ 65 ಕೆಜಿ ಇವಾಗ 70 ಕೆಜಿಯಿಂದ ನಾನು ಬಂದ್ಬಿಟ್ನಲ್ಲ, ಇವಾಗ ನಾನು ನೆಕ್ಸ್ಟು ಇನ್ನೂ ಜಾಸ್ತಿ ವೆಯ್ಟ್ ಲಾಸ್ ಮಾಡಬೇಕು ಅಂತಂದರೆ ನಾನು ಮೋಸ್ಟ್ಲಿ ಇನ್ನೂ ಕಮ್ಮಿ ತಿನ್ನಬೇಕೇನೋ ಅಂತಂದ್ಬಿಟ್ಟು ಅವ್ರು ಏನು ತಿಂತಿದ್ರು ಅದಕ್ಕಿಂತ ಇನ್ನೂ ಕಮ್ಮಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೊತಾರೆ ಒಂದಷ್ಟು ಜನ. ಇನ್ನೊಂದಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ತಿಂತಿರೋದೇ ಫಸ್ಟ್ ಕಮ್ಮಿ, ಅದ್ರ ಜೊತೆ ಎಕ್ಸಸೈಸು ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ. ಇದು ತುಂಬ ಕಮ್ಮಿ ಫುಡ್ ತಿಂತಿರೋದು, ಅದ್ರ ಜೊತೆ ನೀವು ಇನ್ನೂ ಜಾಸ್ತಿ ಎಕ್ಸ್ಪೆಂಡಿಚರ್ ಮಾಡ್ತಿದ್ದೀರಾ ಅಂದರೆ ತುಂಬ ಜಾಸ್ತಿ ಕೆಲಸ ಮಾಡ್ತಿದ್ದೀರಾ ನಿಮ್ಮ ಬಾಡಿಯಿಂದ. ಆಮೇಲೆ ಪ್ರಾಪರ್ ನ್ಯೂಟ್ರಿಷನ್ನೂ ಇಲ್ಲ, ಇದರಿಂದ ನಿಮ್ಮ ಬಾಡಿ ಫಿಟ್ ಅಂತೂ ಆಗಲ್ಲ. ಏನಕ್ಕಂದರೆ ಕ್ರ್ಯಾಶ್ ಡೌನ್ ಆಗ್ತಿದೆ. ಓಕೆ, ಈ ಥರ ಡಯಟ್ನ ಯಾವತ್ತೂ ಫಾಲೋ ಮಾಡೋಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ನಿಮ್ಮ ಗೋಲು ಡಯಟ್ ಮಾಡಿ ಸಣ್ಣ ಆಗಬೇಕಾಗಿದ್ರೆ, ಓಕೆ, ಸೊ ಡಯಟ್ ಮಾಡಿ ಸಣ್ಣ ಆಗಬೇಕು ಅಂದರೆ ಏನು ತಿಳ್ಕೊಬೇಕು ಅಂತಂದರೆ, ಫಸ್ಟು ನಿಮ್ಮದು ಬೇಸಲ್ ಮೆಟಾಬಾಲಿಕ್ ರೇಟ್ನ ತಿಳ್ಕೊಳ್ಳಿ. ಓಕೆ, ಬೇಸಲ್ ಮೆಟಾಬಾಲಿಕ್ ರೇಟ್ ಅಂತಂದರೆ ನಿಮ್ಮ ಬಾಡಿ ಎಷ್ಟು ಬೇಸ್ ಆಗಿ ಅಂದರೆ ಬೇಸಲ್ಲಿ ಬೈ ಡಿಫಾಲ್ಟ್ ಆಗಿ ಎಷ್ಟು ಕ್ಯಾಲರೀಸ್ ಕನ್ಸ್ಯೂಮ್ ಮಾಡುತ್ತೆ ಅಂತ. ಓಕೆ, ಅದು ಹೇಗೆ ತಿಳ್ಕೊಬೋದು ಅಂದರೆ ನಿಮ್ಮ ಮನೆ ಹತ್ರ ಇರೋ ಅಂತಲೇ ಚೆನ್ನಾಗಿರೋ ಹೈಲಿ ಕ್ವಾಲಿಫೈಡ್ ಜಿಮ್ಸ್ ಏನಿರುತ್ತೋ ಅದರೊಳಗಡೆ ಇನ್ ಬಾಡಿ ಅಂತ ಅಂದ್ಬಿಟ್ಟು ಒಂದು ಕಂಪನಿ ಇದೆ. ಅವರು ಬೇಸಲ್ ಮೆಟಾಬಾಲಿಕ್ ರೇಟ್ನ ಕಂಡುಹಿಡಿಯೋದಕ್ಕೆ, ಆಮೇಲೆ ಬಾಡಿ ಕಂಪೋಸಿಷನ್ನ ಕಂಡುಹಿಡ್ಕೊಳ್ಳೋದಕ್ಕೆ ಒಂದು ಮಷೀನ್ನ ತಯಾರಿಸಿದ್ದಾರೆ. ಅಲ್ಲಿ ಹೋಗಿ ನೀವು 150 ರೂಪಾಯಿ ಇಲ್ಲ 100 ರೂಪಾಯಿ ಏನೋ ತೊಗೊಂತಾರೆ ಅದನ್ನು. ಅಲ್ಲಿ ಹೋಗಿ ನೀವು ಟೆಸ್ಟ್ ಯಾವಾಗ ಮಾಡ್ಕೊತಿರೋ ಆವಾಗ ನಿಮ್ಮದು ಬಾಡಿ ಎಷ್ಟು ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತಿದೆ ಅಂತ, ಅದನ್ನು BMR ಅಂತಾರೆ. ಓಕೆ, ಬೇಸಲ್ ಮೆಟಾಬಾಲಿಕ್ ರೇಟ್ ಅಥವಾ ನಿಮ್ಮ ಮೆಟಾಬಾಲಿಸಮ್ ರೇಟ್ ಅಂದರೆ ಒಂದು ದಿನಕ್ಕೆ ನೀವು 1000 ಕ್ಯಾಲರೀಸ್ ಅಂತಂದ್ಬಿಟ್ಟು ಎಕ್ಸಾಂಪಲ್ ಹೇಳ್ತೀನಿ, 1000 ಕ್ಯಾಲರೀಸ್ ತೊಗೊತಿದ್ದೀರಾ, ಅಷ್ಟು ನೀವು ಕೆಲಸ ಮಾಡಲಿ ಮಾಡದೇ ಇರಲಿ ಅಷ್ಟು ನಿಮ್ಮ ಬಾಡಿಗೆ ಕೊಡಲೇಬೇಕು. ಓಕೆ, ಸೊ ಏನು ಮಾಡಬೇಕು ಅಂದಿದ ತಕ್ಷಣ ನಿಮ್ಮದು ಬೇಸಲ್ ಮೆಟಾಬಾಲಿಕ್ ರೇಟ್ ತಿಳ್ಕೊಂಡಿದ ತಕ್ಷಣ ನಿಮ್ಮದು ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟ್, ಓಕೆ, ಇದು ಬೇಸಿಕ್ ನ್ಯೂಟ್ರಿಯೆಂಟ್ಸು ಅಂದರೆ ಪೌಷ್ಟಿಕಾಂಶ. ಇದ್ರ ಬಗ್ಗೆ ನೀವು ಫೋಕಸ್ ಮಾಡಿ ಒಂದು ಸ್ವಲ್ಪ ಲೈಟಾಗಿ ಓದ್ಕೊಳ್ಳಿ ಇದ್ರ ಬಗ್ಗೆ. ಇಲ್ಲ ಅಂತಂದರೆ ಓದ್ದೇನೆ ಏನೇ ಮಾಡಿದ್ರು ನೀವು ನೆಕ್ಸ್ಟ್ ಏನಂತಂದರೆ ಒಂದು 2-3 ವರ್ಷ ಆದಮೇಲೆ ಡಾಕ್ಟರ್ ಹತ್ರಕ್ಕೆ ಹೋಗ್ತೀರಾ. ಓಕೆ, ಸೊ ನನ್ನ ಎಕ್ಸ್ಪೀರಿಯೆನ್ಸಿಂದ ನಾನು ಹೇಳ್ತಿರೋದು. ಓಕೆ, ಸೊ ಏನು ಮಾಡಿ ಅಂತಂದರೆ ಕಾರ್ಬೋಹೈಡ್ರೇಟ್ ಸೋರ್ಸಸ್ ಏನು, ರಾಗಿ ಆಗಲಿ, ರಾಗಿ ಮಾಲ್ಟ್ ಆಗಲಿ, ಇಲ್ಲಾಂತಂದರೆ ಚಪಾತಿ, ಇಲ್ಲಾಂತಂದರೆ ರಾಗಿ ಮುದ್ದೆ, ರೈಸ್ ಆಗಲಿ, ಯಾವುದಾದ್ರೂ. ಓಕೆ, ಪ್ರೋಟೀನ್ ಸೋರ್ಸಸ್. ಪ್ರೋಟೀನ್ ಸೋರ್ಸಸ್ ಅಂತ ಅಂದರೆ ನೀವು ಕಾಳುಗಳು, ಇಲ್ಲಾಂತಂದರೆ ಚಿಕನ್ನು, ಮೀಟ್,
ಇಲ್ಲ ಪನ್ನೀರ್, ಟೋಫು, ಸೋಯಾ ಮಿಲ್ಕ್ಸ್, ಓಕೆ, ಇಲ್ಲಾಂದರೆ ಟೋಫು ಚಂಕ್ಸು, ಇಲ್ಲಾಂತಂದರೆ ಸೋಯಾ ಚಂಕ್ಸ್ ಏನೇನಿರುತ್ತೋ ಇದನ್ನೆಲ್ಲನೂ ಲೈಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಓಕೆ. ಆಮೇಲೆ ಫ್ಯಾಟ್ ಸೋರ್ಸಸ್, ಫ್ಯಾಟ್ ಸೋರ್ಸಸ್ ಬಂದುಬಿಟ್ಟು ನಿಮ್ಮದು ಡೈರಿ ಪ್ರಾಡಕ್ಟ್ಸು, ಬಟರು, ಗೀ, ಆಮೇಲೆ ಮಿಲ್ಕ್ ಏನಿರುತ್ತೋ, ಆಮೇಲೆ ಈ ನಟ್ಸ್ ಎಲ್ಲ ಏನಿರುತ್ತೋ ಅದನ್ನು ನೀವು ಡಯಟ್ ಒಳಗಡೆ ಹಾಕ್ಕೊಬೇಕು, ಓಕೆ. ಸೊ ಎಷ್ಟೊಂದು ಜನ ಏನು ತಪ್ಪು ಮಾಡ್ತಾರೆ ಅಂತಂದರೆ, ನೀವು ಸಣ್ಣ ಆಗಬೇಕು, ಫ್ಯಾಟ್ನ ಕರಗಿಸ್ಬೇಕು ಅಂದಿದ ತಕ್ಷಣನೇ ಫ್ಯಾಟ್ನ ಬಿಟ್ಬಿಡ್ತೀರಾ, ಓಕೆ. ಬಟ್ ಯಾವತ್ತೂ ಅದನ್ನು ಯಾವ ತಪ್ಪನ್ನ ಮಾಡೋಕೆ ಹೋಗಬೇಡಿ. ಏನಕ್ಕಂದರೆ ಫ್ಯಾಟ್ ಬಂದುಬಿಟ್ಟು ಒಂದು ಕುಷನ್ ಲೇಯರ್ ಅಂತ. ನಮ್ಮ ಬ್ರೈನ್ ಕೆಲಸ ಮಾಡೋದಕ್ಕೆ ಎರಡೇ ಥರದ ಎನರ್ಜಿ ಸೋರ್ಸಸ್ ಯೂಸ್ ಮಾಡೋದು, ಒಂದು ಗ್ಲೂಕೋಸ್, ಇಲ್ಲಾಂದರೆ ಕೀಟೋನ್ ಬಾಡೀಸ್ ಅಂತ ಅಂತಾರೆ, ಓಕೆ. ಫ್ಯಾಟಿಂದ ಅದು ತಗೊಳ್ಳುತ್ತೆ, ಓಕೆ. ಸೊ ಯಾವತ್ತೇ ಆಗಲಿ ನೀವು ಫ್ಯಾಟ್ನ ಕಮ್ಮಿ ಮಾಡ್ಕೊಳ್ಳೋಕೆ ಹೋಗಬಾರ್ದು, ಅದ್ರ ಬದಲು ಹೆಲ್ದಿ ಫ್ಯಾಟ್ಸ್ನ ಕೊಡಬೇಕು. ಈ ಥರ ನಟ್ಸ್ ಏನಿರುತ್ತೋ, ಇಲ್ಲಾಂದರೆ ಡ್ರೈ ಫ್ರೂಟ್ಸು, ಆಮೇಲೆ ಈ ತುಪ್ಪ, ಆಮೇಲೆ ಬೆಣ್ಣೆ, ಇದನ್ನೆಲ್ಲ ಯಾವಾಗ ನೀವು ಡಯಟ್ ಒಳಗಡೆ ಸ್ವಲ್ಪ ಮಿನಿಮಮ್ ಕ್ವಾಂಟಿಟಿ ಅಷ್ಟೇನೆ, ಜಾಸ್ತಿ ತಿಂದಿದ್ದು ಆಬ್ವಿಯಸ್ಲಿ ದಪ್ಪ ಆಗೇ ಆಗ್ತೀರ, ಓಕೆ. ಜಾಸ್ತಿನೂ ತೊಗೊಬಾರ್ದು, ತುಂಬ ಕಮ್ಮಿನೂ ತೊಗೊಬಾರ್ದು. ಎಷ್ಟು ಬೇಕೋ ಅಷ್ಟು, ಎಷ್ಟು ಬೇಕೋ ಅಷ್ಟು ಅಂತಂದರೆ ಒಂದು ಸರ್ವಿಂಗ್ ತೊಗೊಳ್ಳಿ, ಆಮೇಲೆ ತುಪ್ಪ ಒಂದು ಸರ್ವಿಂಗ್ ತೊಗೊಳ್ಳಿ, ಆಮೇಲೆ ಡ್ರೈ ಫ್ರೂಟ್ಸ್ ಏನಿರುತ್ತೋ ಒಂದು ಮುಟ್ಟಿ ಅಷ್ಟು, ಒಂದು ಕೈ ಹಿಡಿಯಷ್ಟು ತೊಗೊಂಡು ಅದನ್ನು ನೀವು ಡಯಟ್ ಒಳಗಡೆ ಹಾಕ್ಕೊಳ್ಳಿ. ಆಮೇಲೆ ಪ್ರೋಟೀನ್ ಸೋರ್ಸಸ್ ಅದ್ರ ಪ್ರಕಾರ ತೊಗೊಳ್ಳಿ. ಯಾವತ್ತೇ ಆಗಲಿ ಏನು ತಿಳ್ಕೊಳ್ಳಿ ಅಂತಂದರೆ, ಪ್ರೋಟೀನ್ನ ನೀವು ಯಾವಾಗ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಿರೋ ಲೈಟಾಗಿ, ಆವಾಗ ನಿಮ್ಮ ಬಾಡಿ ಪ್ರೈಮರಿ ಸೋರ್ಸ್ ಏನಿದೆಯೋ ಗ್ಲೂಕೋಸು ಅದನ್ನು ಬಿಟ್ಟು ಫ್ಯಾಟ್ಸ್ನ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಏನಕ್ಕಂದರೆ ನೀವು ಕಾರ್ಬೋಹೈಡ್ರೇಟ್ ಸೋರ್ಸ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ರೆ, ಓಕೆ. ಇದು ಮೇನ್ ಕಾನ್ಸೆಪ್ಟ್. ಇದನ್ನು ಇದ್ರ ಪ್ರಕಾರ ನೀವು ಯಾವಾಗ ಡಯಟ್ ಡಿಸೈನ್ ಮಾಡ್ಕೊಂಡು ನೀವು ಹೋಗ್ತಿರೋ ಆವಾಗ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನಿಮ್ಮ ಫ್ಯಾಟ್ ಲಾಸ್ ಇನ್ನೂ ಈಸಿ ಆಗುತ್ತೆ. ಆಮೇಲೆ ನೀವು ಹೆಲ್ದಿ ಆಗಿರ್ತೀರಿ. ಏನಕ್ಕಂದರೆ ನೀವು ತಿಂತಿರೋದು ನಾರ್ಮಲ್ ಫುಡ್ಡು, ಆಮೇಲೆ ನೀವೇ ಡಿಸೈನ್ ಮಾಡ್ಕೊಂಡಿರೋಂಥ ಡಯಟ್ ಪ್ಲ್ಯಾನು, ಮತ್ತು ಎಲ್ಲ ನಾರ್ಮಲಾಗಿ ನ್ಯಾಚುರಲಾಗಿ ಸಿಗೋಂಥ ಫುಡ್ಸ್, ಓಕೆ. ಏನಕ್ಕಂದರೆ ನೀವು ವೈಟಮಿನ್ಸ್, ಮಿನರಲ್ಸ್ ಎಲ್ಲನೂ ಫೋಕಸ್ ಆಗಿರುತ್ತೆ ಇಷ್ಟರೊಳಗಡೆ, ಓಕೆ. ಸೊ ಇನ್ನೊಂದು ಒಂದು ಕ್ವಿಕ್ ಟಿಪ್ ಏನು ಅಂತಂದರೆ, ನೀವು ಯಾವಾಗ ಸ್ಟಾರ್ಟ್ ಮಾಡ್ಕೊತಿದ್ದೀರೋ ಆ ಬೇಸಲ್ ಮೆಟಾಬಾಲಿಕ್ ರೇಟ್ ಏನಿದೆಯೋ, ಇವಾಗ 1000 ಅಂತ ಅಂದ್ಬಿಟ್ಟು ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ, ಓಕೆ. ಸೊ 1000 ಅಂತ ಒಂದು ನನ್ನ ಬೇಸಲ್ ಮೆಟಾಬಾಲಿಕ್ ರೇಟ್ ಇದ್ದರೆ, ನಾನು ಯಾವಾಗಲೂ 950 calories ನನ್ನ ಬಾಡಿ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಒಂದು 550 ಕಮ್ಮಿ ಅಷ್ಟೇ, ನಾನು 50 calorie ಕಮ್ಮಿ ಕೊಡ್ತಿದ್ದೀನಿ, ಓಕೆ. ಅದಾದಮೇಲೆ ನಾನು 1.5 ವಾರ ಆಗಿದ ತಕ್ಷಣ ನಾನು ಏನು ಮಾಡ್ತೀನಿ ಅಂದರೆ, ಅದರಿಂದ 1050 ಜಂಪ್ ಆಗ್ತೀನಿ. ಅಂದರೆ 100 calorie ನಾನು ಜಾಸ್ತಿ ಮಾಡಿಕೊಂಡೆ. 100 calorie ಜಾಸ್ತಿ ಮಾಡಿಕೊಂಡೆ ಅಂತ ಅಂದರೆ ನನ್ನ ಬಾಡಿ ತುಂಬ ಲೈಟಾಗಿ ಶಾಕ್ ಆಗುತ್ತೆ. ಅಂದರೆ ಶಾಕಿಂಗ್ ಯುವರ್ ಬಾಡಿ ಅಂತ ಅಂತಾರೆ. ಲೈಟಾಗಿ ಶಾಕ್ ಆಗುತ್ತೆ, ಏನಕ್ಕೆ ಜಾಸ್ತಿ ಕೊಡ್ತಿದ್ದೀರಾ. 2 ದಿನ 3 ದಿನ ಆಗಿದ ತಕ್ಷಣ ಆ ಏನು 100 ನೀವು ಜಾಸ್ತಿ ಮಾಡಿರ್ತೀರೋ ಅದಕ್ಕೆ ಯೂಸ್ ಟು ಆಗೋಗುತ್ತೆ, ಓಕೆ. ಸೊ ಅದಾದಮೇಲೆ ಏನು ಮಾಡ್ತೀರಾ, ಆಮೇಲೆ ಲೈಟಾಗಿ ನಿಮ್ಮ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಆ ಟೈಮ್ ಒಳಗಡೆ. ಬಟ್ ಭಯ ಪಟ್ಕೊಳ್ಳೋದೇನಿಲ್ಲ, ಏನಕ್ಕಂದರೆ ನಿಮ್ಮ ಬಾಡಿ ಯೂಸ್ ಟು ಆಗಿದ ತಕ್ಷಣ ವಾಪಸ್ ಅದು ಫ್ಯಾಟ್ ಡ್ರಾಪ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ, ಓಕೆ. ಸೊ ಅದಾದಮೇಲೆ 1050 ಬಂದಿದ ತಕ್ಷಣನೇ ನೆಕ್ಸ್ಟು 1.5 ವಾರ 2 ವಾರ ಆಗಿದ ತಕ್ಷಣನೇ 1150 ಇಲ್ಲ 1200 ಜಂಪ್ ಆಗಿ, ಓಕೆ. ಇದಕ್ಕಿಂತ ಜಾಸ್ತಿ ಹೋಗೋಕ್ಕೆ ಯಾವತ್ತೂ ಹೋಗೋಕ್ಕೆ ಏನಕ್ಕಂದರೆ ನಿಮ್ಮ 1200 ಅಂದರೆ 200 calories ಜಾಸ್ತಿ ಮಾಡಿದ್ದೀರಾ. ಅಂದರೆ ನಿಮ್ಮ ಬಾಡಿಗೆ ಲೈಟಾಗಿ ಒಂದು ಹೈಯರ್ ಪಾಯಿಂಟ್ನ ರೀಚ್ ಆಗೋ ಥರ ನೀವು ಒಂದು ಸ್ವಲ್ಪ ಟ್ರಿಗರ್ ಮಾಡ್ತಿದ್ದೀರಾ, ಓಕೆ. ಸೊ ಅದಾಗಿದ ತಕ್ಷಣ ನೆನೆ ವಾಪಸ್ ಏನು ಮಾಡಿ, ನೀವು ಎಲ್ಲಿ ಸ್ಟಾರ್ಟ್ ಮಾಡಿದಿರೋ ಅಲ್ಲಿಗೆ ವಾಪಸ್ ಬನ್ನಿ, ಓಕೆ. ಅಂದರೆ 950 ಬನ್ನಿ. 950 calories ಬಂದಾಗ ನೀವು 1150 ಇಲ್ಲ 1200 ಯೂಸ್ ಟು ಮಾಡಿದ್ದೀರಿ ನಿಮ್ಮ ಬಾಡಿನ, ಅದನ್ನು ಡೈರೆಕ್ಟಾಗಿ 950 ಡ್ರಾಪ್ ಮಾಡಿದ ತಕ್ಷಣ ತುಂಬ ಜಾಸ್ತಿ ಫ್ಯಾಟ್ ಲಾಸ್ ಆಗುತ್ತೆ. ಅದಾದಮೇಲೆ ನೀವು ತಿರ್ಗಾ ವಾಪಸ್ ಸ್ಟಾರ್ಟ್ ಮಾಡ್ಕೊತ ಹೋಗ್ಬೋದು. ಇದನ್ನು 2 ತಿಂಗಳು ಫಾಲೋ ಮಾಡಿ, ಅದಾದಮೇಲೆ ತಿರ್ಗಾ ಈ ಪ್ರೋಸೆಸ್ನ ರಿಪೀಟ್ ಮಾಡಿ, ವಾಪಸ್ ಹೋಗಿ BMR ರಿಪೋರ್ಟ್ ತೊಗೊಳ್ಳಿ, ತಿರ್ಗಾ ನಿಮ್ಮ ಡಯಟ್ ಪ್ಲಾನ ಡಿಸೈನ್ ಮಾಡಿ, ಅದಾದಮೇಲೆ ವಾಪಸ್ ನೀವು ಇದೇ ಪ್ರೋಸೆಸ್ನ ನೀವು ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗ್ಬೋದು, ಓಕೆ. ಬಟ್ ಮೇನ್ ಪಾಯಿಂಟ್ ಏನು ಕನ್ಸಿಡರ್ ಮಾಡ್ಕೊಬೇಕು ಅಂತಂದರೆ, ಮೆಟಾಬಾಲಿಸಮ್ ರೇಟ್ ಏನಿದೆಯೋ ಅದನ್ನು ಯಾವತ್ತೂ ಕಮ್ಮಿ ಮಾಡ್ಕೊಳ್ತಾ ಹೋಗಬೇಡಿ. ಯಾವಾಗ ಕಮ್ಮಿ ಮಾಡ್ಕೊಳ್ತಾ ಹೋಗ್ತಿರೋ ನೀವು ಫಿಟ್ ಆಗ್ತಿಲ್ಲ, ಅನ್ಫಿಟ್ ಆಗ್ತಿದ್ದಾರೆ ಆ್ಯಕ್ಚುಲಾಗಿ. ಏನಕ್ಕಂದರೆ ನಿಮ್ಮ ಬಾಡಿ ತುಂಬ ಜಾಸ್ತಿ ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ಕೊಳ್ಳೇಬೇಕು, ಓಕೆ. ನೀವು ತುಂಬ ಜಾಸ್ತಿ ಆ್ಯಕ್ಟಿವ್ ಆಗಿದ್ದೀರಾ ಅಂತ ತೋರಿಸುತ್ತೆ ನಿಮ್ಮ ಮೆಟಾಬಾಲಿಸಮ್ ರೇಟ್, ಓಕೆ. ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದೇ ಥರ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಮೆಂಟ್ ಮಾಡಿ ಯಾವ ಥರ ಇನ್ಫಾರ್ಮೇಷನ್ ಬೇಕು ಅಂತ. ಮತ್ತು ನಿಮ್ಗೆಲ್ಲರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕಂದರೆ ನಾನು ಕೊಟ್ಟಿರೋಂಥ 2 videos ಏನೇ ತುಂಬ ಜಾಸ್ತಿ ರೆಸ್ಪಾನ್ಸ್ ಬಂದಿದೆ, ಆಮೇಲೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ನಾನು ಕೊಟ್ಟಿರೋಂಥ ಕಂಟೆಂಟ್ನ, ಓಕೆ. ತುಂಬ ಥ್ಯಾಂಕ್ಸ್ ಮತ್ತು ಧನ್ಯವಾದಗಳು ಎಲ್ಲರಿಗೂ. ಹಾಗೂ ಇದೇ ಥರ ವೀಡಿಯೋಸ್ ಬೇಕಾಗಿದ್ದರೆ ಲೈಕ್ ಮಾಡಿ, ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ, ಓಕೆ. ಸೊ ಟಿಲ್ ಮೈ ನೆಕ್ಸ್ಟ್ ವೀಡಿಯೋ, ದಿಸ್ ಇಸ್ ರಘು ಸೈನಿಂಗ್ ಆಫ್ ಆ್ಯಂಡ್ ಲವ್ ಯು ಆಲ್.